ಕಪಿಲ್ ಅನ್ನೋ ಹಳ್ಳಿ ಸಾಗರದ ಪಕ್ಕನೇ ಇತ್ತು. ಈ ಹಳ್ಳಿಗೆ ಒಂದು ಕಡೆ ಸಾಗರ ಆದ್ರೆ ಇನ್ನ ಮೂರು ಕಡೆ ಬೆಟ್ಟ ಗುಡ್ಡಗಳಿಂದ ತುಂಬಿತ್ತು. ಈ ಊರು ತುಂಬಾ ದೊಡ್ಡದಾಗಿತ್ತು. ಇದರಲ್ಲಿ ಶ್ರೀಮಂತರು ಬಡವರು ಎಲ್ಲಾ ತರದ ಜನಗಳು ಇದ್ರು. ಇದೇ ಹಳ್ಳಿನಲ್ಲಿ ಭೀಷಣನ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತೆ ಮಗಳು ಜೊತೆ ವಾಸ ಮಾಡ್ತಾ ಇದ್ದ. ಅವನೊಬ್ಬ ಸೇಟು ಹತ್ರ ಕೆಲಸ ಮಾಡ್ತಿದ್ದ. ಒಂದು ದಿನ ಅವನು ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಾಗ ಅವನ ಮಗಳು ನಿಶಾ ಅಳ್ತಾ ಇದ್ಲು. ಅಯ್ಯೋ ಯಾಕೆ ಅಳ್ತಿದ್ಯಾ ನಿಶಾ? ಅಪ್ಪ ನಾನು ಐಸ್ ಕ್ರೀಮ್ ತಿನ್ಬೇಕು. ಈ ಟೈಮಲ್ಲಿ ಐಸ್ ಕ್ರೀಮ್ ತಿನ್ನಬಾರ್ದು ಪುಟ್ಟ, ಇದು ಊಟದ ಸಮಯ, ಊಟ ಮಾಡಿ ಮಲ್ಕೋ. ಇಲ್ಲ ಅಪ್ಪ, ಮೊದಲು ನಾನು ಐಸ್ ಕ್ರೀಮ್ ತಿನ್ಬೇಕು. ಈಗಲೇ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕೊಡ್ಸು. ಸರಿ, ಹಾಗಾದ್ರೆ ಬಾ ನನ್ ಜೊತೆ, ನಾನ್ ನಿನ್ಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ತುಂಬಾ ಹಠ ಕಲ್ತಿದ್ದಾಳೆ ಇತ್ತೀಚೆಗೆ. ಇವಳನ್ನ ಇಷ್ಟೊಂದ್ ತಲೆ ಮೇಲೆ ಕೂರಿಸ್ಕೋಬೇಡಿ, ಆಮೇಲೆ ಅನ್ಭವಿಸ್ಬೇಕಾಗತ್ತೆ. ಅಯ್ಯೋ ಮಗು, ಇವಳು ಹಠ ಮಾಡೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ. ಅಷ್ಟನ್ನ ಹೇಳಿ ಅವನು ತನ್ನ ಮಗಳನ್ನ ಕರ್ಕೊಂಡು ಅವಳಿಗೆ ಐಸ್ ಕ್ರೀಮ್ ಕೊಡ್ಸೋದಿಕ್ಕೆ ಮಾರ್ಕೆಟ್ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ಐಸ್ ಕ್ರೀಮ್ ಮಾರೋನು ವ್ಯಾಪಾರ ಮಾಡೋದನ್ನ ಬಿಟ್ಟು ಬೇರೆ ಯಾವ್ದೋ ಯೋಚನೆನಲ್ಲಿ ಮುಳುಗೋಗಿರ್ತಾನೆ. ಅಣ್ಣ, ಈ ಮಗುಗೆ ಒಂದು ಐಸ್ ಕ್ರೀಮ್ ಕೊಡ್ತೀರಾ? ನನ್ಗೆ ಸಾಕಷ್ಟು ಟೆನ್ಷನ್ ಇದೆ, ನಿನ್ಗೆ ಐಸ್ ಕ್ರೀಮ್ ಬೇಕಾ? ಅಯ್ಯೋ ಅಂತದ್ ಏನಾಯ್ತಣ್ಣ? ಅಯ್ಯೋ ಸೂಚನೆ ಸಿಕ್ಕಿದೆ, ಬೆಟ್ಟದಲ್ಲಿ ಜ್ವಾಲಾಮುಖಿ ಸಿಡಿಯುತ್ತಂತೆ. ಒಂದ್ ವೇಳೆ ಸಿಡಿದ್ರೆ ಇಡೀ ಊರೇ ಸುಟ್ಟೋಗುತ್ತೆ. ಅಯ್ಯೋ ಇದಂತೂ ಚಿಂತೆ ವಿಷಯ, ನಾವೆಲ್ಲ ಬಡವರು, ನಾವೆಲ್ಲ ಎಲ್ ಹೋಗಕ್ಕಾಗುತ್ತೆ? ಒಂದ್ ವೇಳೆ ಜ್ವಾಲಾಮುಖಿ ಸಿಡಿದ್ರೆ ನಾವ್ ಊರಿಂದ ಹೋಗ್ಲೇಬೇಕಾಗುತ್ತೆ. ಈ ಸೂಚನೆ ಸಿಕ್ತಿದ್ ಹಾಗೆ ಅವನಿಗೆ ತುಂಬಾ ಭಯ ಆಗತ್ತೆ. ಅವನಿಗೆ ಅವನ ಹೆಂಡತಿ ಮತ್ತೆ ಮಗಳ ಬಗ್ಗೆ ಚಿಂತೆ ಶುರುವಾಗತ್ತೆ. ಮಾರ್ನೆ ದಿನ ಜನಗಳು ಆ ಊರ್ನ ಬಿಟ್ಟು ಹೋಗೋದಿಕ್ಕೆ ಆರಂಭ ಮಾಡ್ತಾರೆ. ಊರಿನ ಈ ಪರಿಸ್ಥಿತಿ ನೋಡಿ ವಿಷನ್ ತನ್ನ ಸೇಟ್ ಹತ್ರ ಸಹಾಯಕ್ಕೆ ಹೋಗ್ತಾನೆ. ಸೇಟು ಅವರೇ, ನೀವು ಊರನ್ನ ಬಿಟ್ಟು ಹೋಗ್ತಿದ್ದೀರಾ? ಹೌದಪ್ಪ, ನಾನು ನನ್ನ ಕುಟುಂಬದವ್ರನ್ನ ಕರ್ಕೊಂಡು ಊರ್ ಬಿಟ್ಟು ಹೋಗ್ತಿದ್ದೀನಿ. ನಾನು ಬೇರೆ ಊರಲ್ಲಿ ಮನೆನ ಖರೀದಿ ಮಾಡಿದೀನಿ. ಸೇಟ್ ಆಡಿದ ಮಾತನ್ನ ಕೇಳಿ ಅವನಿಗೆ ತುಂಬಾ ಚೊರಗಳು ಬರುತ್ತೆ. ಅಳ್ತಾನೆ, ಸೇಟುನ ಬೇಡ್ಕೋತಾನೆ. ಸೇಟು ಅವರೇ, ನಮ್ಮನ್ನು ಕರ್ಕೊಂಡು ಹೋಗಿ, ನಮ್ಮ ಕುಟುಂಬನ ಉಳಿಸಿ. ಸೇಟು ಅವರೇ, ಮಿಷನ್, ನಾನು ಈ ವಿಷಯದಲ್ಲಿ ನಿನ್ಗೆ ಯಾವುದೇ ಸಹಾಯ ಮಾಡೋಕ್ಕಾಗಲ್ಲ. ಊರಿನ ಎಲ್ಲಾ ಜನರು ಊರನ್ನು ಬಿಟ್ಟು ಹೋಗ್ತಿದ್ದಾರೆ. ನಮ್ಗೆ ಒಂದು ಟಿಕೆಟ್ ಸಿಗೋದು ಕಷ್ಟ ಆಗಿದೆ. ಈಗ ಸರ್ಕಾರನೇ ಏನಾದ್ರೂ ಮಾಡ್ಬೇಕು. ಈ ರೀತಿ ಅವನ ಮೇಲೆ ಜವಾಬ್ದಾರಿ ಬೀಳತ್ತೆ. ಅವನು ತನ್ನ ಹೆಂಡತಿ ಮಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಅಲ್ಲಿಂದ ಓಡ್ ಹೋಗ್ತಾನೆ. ಇನ್ನೊಂದು ಕಡೆ ಜ್ವಾಲಾಮುಖಿ ಲಾವ ಆ ಊರಿನ ಹತ್ತತ್ರ ಬರೋದಿಕ್ಕೆ ಆರಂಭ ಆಗತ್ತೆ. ಜನಗಳು ತಮ್ಮ ಪ್ರಾಣ ಕಾಪಾಡ್ಕೊಳ್ಳೋದಿಕ್ಕೆ ಇಲ್ಲಿ ಅಲ್ಲಿ ಓಡ್ತಾ ಇರ್ತಾರೆ. ಟ್ರೈನು ಮತ್ತೆ ಬಸ್ಸು ಎಲ್ಲಾ ನಿಂತು ಹೋಗುತ್ತೆ. ಎಲ್ಲಾ ಕಡೆ ಚಿಂತೆ ವಾತಾವರಣ ತುಂಬಿರತ್ತೆ. ವಿಷನ್ ಜನಗಳ ಮಧ್ಯದಲ್ಲಿ ತನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಓಡ್ ಹೋಗ್ತಾ ಇರ್ತಾನೆ. ಅಯ್ಯೋ ಮೀನಾ, ಬೇಗ ಓಡು, ಇಲ್ಲಾಂದ್ರೆ ಜ್ವಾಲಾಮುಖಿ ಸಿಡ್ದು ಬಿಡುತ್ತೆ. ಓಡ್ತಾ ಇದ್ದೀನಿ ರೀ. ನೀವು ನಿಶಾನ ಎತ್ಕೊಳ್ಳಿ, ಅವಳು ಈ ಜನಗಳ ಮಧ್ಯೆ ಕಳ್ದೋದ್ರೆ ಕಷ್ಟ. ಆಮೇಲೆ ಈ ಜನಗಳು ನನ್ ಮಗಳನ್ನ ತುಳ್ದು ಹಾಕ್ಬಿಡ್ತಾರೆ ಅಷ್ಟೇ. ಸರಿ, ನಾನು ನಿಶಾನ ಎತ್ಕೋತೀನಿ, ನೀನು ಬೇಗ ಬೇಗ ಓಡು. ಅವನು ಕೂಡ್ಲೇ ತನ್ನ ಮಗಳನ್ನ ಎತ್ಕೊಂಡು ಓಡೋದಕ್ ಶುರು ಮಾಡ್ತಾನೆ. ಆದ್ರೆ ಎಡವಿ ಬಿದ್ದೋಗ್ತಾನೆ. ಆಮೇಲೆ ನೋಡ್ತಾ ಜನಗಳು ಅವನ ಮೇಲೆ ಕಾಲಿಟ್ಟು ಓಡ್ ಹೋಗ್ತಾ ಇರ್ತಾರೆ. ಆಮೇಲೆ ಅವನು ಹೇಗೋ ಧೈರ್ಯ ಮಾಡಿ ಅಲ್ಲಿಂದ ಎದ್ದೇಳ್ತಾನೆ. ಆದ್ರೆ ತನ್ನ ಮಗಳು ನಿಶಾನ ಮಾತ್ರ ಎತ್ಕೊಳ್ಳೋದಕ್ಕಾಗಲ್ಲ. ಇದೇ ರೀತಿ ನಿಶಾ ಜನಗಳ ಕಾಲ್ ಕೆಳಗಡೆ ಸಿಕ್ಕಾಕೊಂಡು ಅಲ್ಲೇ ಸತ್ತು ಹೋಗ್ತಾಳೆ. ಅಯ್ಯೋ ಭಗವಂತ, ನನ್ ಮಗಳು ಸತ್ತೋದ್ಲು. ನಿಶಾ, ಎದೋಳು ಪುಟ್ಟ, ಏನಾಯ್ತು ನಿನಗೆ? ಇವಳಂತೂ ಈಗ ಸತ್ತೋದ್ಲು, ನಿನ್ನ ಜೀವ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡು, ಆಯ್ತಾ? ಹಾ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಆದ್ರೆ ನನ್ನ ಹೆಂಡತಿ ಇದ್ದಾರೆ, ಅವಳೆಲ್ಲೋದ್ಲು? ಮೀನಾ, ನೀನ್ ಎಲ್ ಹೋದೆ ನೋಡು, ನಮ್ ಮಗಳು ಸತ್ತೋದ್ಲು ಮೀನಾ. ಇದೇ ರೀತಿ ಜೋರ ಕಿರ್ಚ್ಕೊಂಡು ಜನಗಳ ಮಧ್ಯೆ ಅವನು ತನ್ನ ಹೆಂಡತಿನ ಹುಡ್ಕೊಂಡು ಅಲ್ಲಿಂದ ಓಡ್ತಿರ್ತಾನೆ. ಆದ್ರೆ ಅವಳು ಎಲ್ಲೂ ಅವನು ಕಾಣಿಸೋದಿಲ್ಲ. ಆಮೇಲೆ ಅವನು ಒಂದ್ ಕಡೆ ಕೂತ್ಕೊಂಡು ಅಳೋಕ್ ಆರಂಭ ಮಾಡ್ತಾನೆ. ಅಯ್ಯೋ ಭಗವಂತ, ಎಂತ ಸ್ಥಿತಿ ಮಾಡ್ಬಿಟ್ಟೆ, ನನ್ನ ಕುಟುಂಬನೇ ಹಾಳಾಯ್ತು, ನನ್ನ ಮಗಳು ಸತ್ತೋದ್ಲು, ನನ್ನ ಹೆಂಡತಿ ಕಾಣಿಸ್ತಿಲ್ಲ, ನಾನೀಗ ಏನ್ ಮಾಡ್ಲಿ? ಇದೇ ತರ ಸ್ವಲ್ಪ ಹೊತ್ತು ಅತ್ತ ಮೇಲೆ ಭೀಷನ್ ಇದ್ದಕ್ಕಿದ್ದ ಹಾಗೆ ಅಳೋದನ್ನ ನಿಲ್ಸಿ ಅಲ್ಲಿಂದ ಎದ್ದು ಏರ್ಪೋರ್ಟ್ ಕಡೆ ಓಡ್ತಾನೆ. ಈ ಸಲ ಅವನು ಜನಗಳನ್ನ ಹಿಂದೆ ತಳ್ಳಿ ಮುಂದೆ ಹೋಗ್ತಾನೆ. ಆದ್ರೆ ಅವನು ಏರ್ಪೋರ್ಟ್ ಹೋಗಿ ತಲುಪೋ ಹೊತ್ತಿಗೆ ಈಗಾಗ್ಲೇ ಜನಗಳು ಅಲ್ಲಿ ತುಂಬ ಹೋಗಿರ್ತಾರೆ. ಮತ್ತೆ ಜನಗಳು ಆ ವಿಮಾನದ ನಾಲ್ಕು ಕಡೆ ಜೇನಿನ ಹುಳದ ತರ ತುಂಬಿಕೊಂಡಿರ್ತಾರೆ. ಇಲ್ಲಿ ಊರಿನ ಜನ ಎಲ್ಲ ತುಂಬಿದ್ದಾರೆ, ನನಗೆ ಏರೋಪ್ಲೇನ್ ಅಲ್ಲಿ ಜಾಗ ಎಲ್ ಸಿಗುತ್ತೆ? ಭೀಷನ್ ಅದನ್ನ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮೀನಾ ಅಲ್ಲಿಗೆ ಬರ್ತಾಳೆ. ಮೀನಾ, ನೀನ್ ಎಲ್ ಹೋಗ್ಬಿಟ್ಟಿದ್ದೆ ಮೀನಾ? ನಿನಗೆ ಗೊತ್ತಾ,
ನಮ್ ಮಗಳನ್ನ ಜನ ತುಳಿದು ತುಳಿದು ಸಾಯಿಸ್ಬಿಟ್ರು. ಗೊತ್ತಿದ್ದೀರಿ, ನಮ್ ಮಗಳು ಸತ್ ಹೋದ್ಲು, ಈಗ ನಾವು ಸಾಯ್ಬೇಕಷ್ಟೇ. ನಮ್ಮಂತ ಬಡವ್ರನ್ನ ಜಟ್ಕ ಗಾಡಿನಲ್ಲೇ ಕೂರಿಸ್ಕೊಳಲ್ಲ, ಇಂಥದ್ರಲ್ಲಿ ವಿಮಾನದಲ್ಲಿ ಎಲ್ಲಿ ಕೂರಿಸ್ಕೋತಾರೆ? ಅದ್ರಲ್ಲಿ ಶ್ರೀಮಂತ್ರಿಗ್ ಮಾತ್ರ ಜಾಗ ಸಿಕ್ತಿರೋದು. ನೀನ್ ಹೆದರ್ಕೋ ಬೇಡಮಿನ, ನಾನ್ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ, ಖಂಡಿತವಾಗ್ಲೂ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಸತ್ಯ ಹೇಳ್ತಾ ಇದ್ದೀರಾ? ಹೌದು ಮೀನಾ, ಹೌದು. ಅಷ್ಟಾದ್ಮೇಲೆ ಬಿಷನ್ ಮೀನಾನ ಕರ್ಕೊಂಡು ಆ ವಿಮಾನದ ಕಡೆ ಹೋಗ್ತಾ ಇರ್ತಾನೆ. ಹೇಗೋ ಮಾಡಿ ಅವನು ಅದ್ರ ಕೆಳಗಡೆ ಹೋಗ್ತಾನೆ. ಅಷ್ಟೊತ್ತಿಗೆ ಆ ವಿಮಾನ ಮುಂದೆ ಹೋಗೋದಕ್ಕೆ ತಯಾರಾಗತ್ತೆ. ಅದನ್ನ ನೋಡಿ ಬಿಷನ್ ತನ್ನ ಜೀವನ ಉಳಿಸ್ಕೊಳ್ಳೋದಿಕ್ಕೆ ಬೇರೆ ಯಾವ್ದೇ ದಾರಿ ಕಾಣಿಸೋದಿಲ್ಲ. ಅವನು ಮೀನಾನ ಕರ್ಕೊಂಡು ಆ ವಿಮಾನದ ಕೆಳಭಾಗದಲ್ಲಿ ನೇತು ಬೀಳ್ತಾರೆ. ಅವ್ರು ಹಾಗ್ ಮಾಡೋದನ್ನ ನೋಡಿ ಬೇರೆ ಕೆಲವು ಜನಗಳು ಕೂಡ ಹಾಗೆ ಮಾಡ್ತಾರೆ. ಅಯ್ಯೋ, ನಾವ್ ಈ ತರ ಇನ್ನೊಂದೂರ್ಗೆ ಸುರಕ್ಷಿತವಾಗಿ ಹೋಗಿ ಸೇರ್ತಿವಲ್ಲ. ನಾವು ಸೇರ್ತಿವೋ ಇಲ್ವೋ ಆ ಭಗವಂತನಿಗೆ ಗೊತ್ತು. ಆದ್ರೆ ಈ ಪರಿಸ್ಥಿತಿಯಲ್ಲಿ ನಾವು ಬೇರೆ ಏನು ಮಾಡೋದಕ್ ಸಾಧ್ಯನೇ ಇಲ್ಲ. ನಾವು ಬಡವರು ಮತ್ತೆ ಅಸಹಾಯಕರು, ಸತ್ರು ಏನು ಲೆಕ್ಕ ಆಗಲ್ಲ. ಈಗ ಹುಷಾರಾಗಿ ಇಟ್ಕೊಳ್ಳಿ, ಏನು ಮಾಡಕ್ ಆಗಲ್ಲ. ಇದೇ ತರ ಅಲ್ಲಿ ಇಲ್ಲಿ ಜನಗಳು ಬಚ್ಚಿಟ್ಕೊಂಡು ಇರ್ತಾರೆ, ಮತ್ತೆ ಆ ವಿಮಾನ ಮೇಲಕ್ ಹಾರತ್ತೆ. ಆದ್ರೆ ಆ ವಿಮಾನ ಆಕಾಶಕ್ ಹಾರ್ತಿದ ಹಾಗೆ ಅಲ್ಲಿ ಕಚ್ಕೊಂಡಿದ್ದಂತ ಎಲ್ಲಾ ಜನಗಳು ಒಬ್ಬೊಬ್ರಾಗೆ ಒಬ್ಬೊಬ್ರಾಗೆ ಅಲ್ಲಿಂದ ಕೆಳಗಡೆ ಬರೋದಕ್ಕೆ ಶುರುವಾಗ್ತಾರೆ. ಆದ್ರೆ ಹೇಗೆ ಅಂತ ಗೊತ್ತಿಲ್ಲ, ಬಿಷನ್ಗೆ ಒಂದು ಒಳ್ಳೆ ಜಾಗ ಸಿಕ್ಕಿರತ್ತೆ, ಅದರಿಂದ ಅವನು ಕೆಳಗ್ ಬೀಳಲ್ಲ. ಅವನು ತನ್ನ ಹೆಂಡತಿ ಬೀಳೋದನ್ನ ನೋಡ್ಕೊಂಡು ಜೋರಾಗ್ ಕೂಕ್ಕೋತಾನೆ. ಮೀನಾ, ಮೀನಾ, ನೀನು ಹೊರಟೋದಾ? ನನ್ನ ಒಬ್ನೇ ಬಿಟ್ಟು ಹೊರಟೋದಾ? ನಾನು ಬರ್ತೀನಿ ಮೀನಾ. ಬೇಡ, ನೀವು ಮಾತ್ರ ಬರ್ಬೇಡಿ, ನನ್ ಮೇಲೆ ಆಡಿರಿ, ಬರ್ಬೇಡಿ. ಈ ತರ ಮೀನಾ ಮತ್ತೆ ಬೇರೆ ಎಲ್ರೂ ನೆಲಕ್ ಬಿದ್ದು ಜೀವ ಬಿಟ್ಬಿಡ್ತಾರೆ. ಆದ್ರೆ ಹೇಗೆ ಅಂತ ಗೊತ್ತಿಲ್ಲ, ಬಿಷನ್ ನಿಜವಾಗ್ಲೂ ತನ್ನ ಜೀವನ ಕಾಪಾಡಿಕೊಂಡು ಬೇರೆ ಊರಿಗೆ ಹೋಗಿ ತಲುಪ್ತಾನೆ. ಆಮೇಲೆ ಅವನು ಜನಗಳಿಗೆ ವಿಷಯ ತಿಳಿಸಿದಾಗ ಎಲ್ರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಗ ಎಲ್ರೂ ಹೇಳ್ತಾರೆ, ಭಗವಂತನ ಇಚ್ಛೆ ಇಲ್ದೆ ಒಂದು ಹುಲ್ಕಡ್ಡಿ ಕೂಡ ಅಳ್ಳಾಡಲ್ಲ ಅಂತ. ಗುಜರಾತಲ್ಲಿ ಒಂದ್ ದೊಡ್ಡ ಸಿಟಿನಲ್ಲಿ ನಿರ್ಮಲ್ ತನ್ ಗಂಡ ರಮೇಶ್ ಮತ್ತೆ ಮಗಳು ಪಿಂಕಿ ಜೊತೆ ವಾಸ ಮಾಡ್ತಾ ಇದ್ಲು. ಪಿಂಕಿ ಈಗಾಗ್ಲೇ ಮದ್ವೆ ವಯಸ್ಸಿಗೆ ಬಂದಿದ್ಲು, ಆದ್ರೆ ರಮೇಶ್ ಎಣ್ಣೆ ಕುಡಿತಾ ಇದ್ದ. ಆದ್ರೆ ಎಲ್ಲದಕ್ಕಿಂತ ಜಾಸ್ತಿ ಅವನು ಗುಟ್ಕಾ ತಿಂತಾ ಇದ್ದ ಮತ್ತೆ ಜೂಜಾಡ್ತಿದ್ದ. ಅದಕ್ಕೆ ಅವನು ದುಡ್ಡನ್ನೆಲ್ಲ ಕಳ್ಕೋತಿದ್ದ. ಹಾಗಾಗಿ ಪಿಂಕಿ ಮದ್ವೆ ಇನ್ನೂ ಆಗಿರ್ಲಿಲ್ಲ. ನಿರ್ಮಲ್ ಕೂಲಿ ಮಾಡಿ ತನ್ನ ಕುಟುಂಬನ ನಡೆಸ್ತಾ ಇದ್ಲು. ನಿರ್ಮಲ್ ಬೆಳಿಗ್ಗೆ ಕೆಲ್ಸಕ್ಕೆ ಅಂತ ಹೋಗುವಾಗ ಅವಳು ಗಂಡ ಹಿಂದೆಯಿಂದ ಅವಳನ್ನ ತಡಿತಾನೆ. ಹೋಗೋದಕ್ಕೂ ಮುಂಚೆ 100 ರೂಪಾಯಿ ಕೊಡು ನನಗೆ. ನನ್ ಹತ್ರ ದುಡ್ಡಿಲ್ಲ ಈಗ. ಪ್ರತಿದಿನ ದುಡಿತ್ಯಾ, ಮತ್ತೆ ನನಗೆ ದುಡ್ಡು ಕೊಡಲ್ಲ ಅಂತ್ಯಾ? ಇಡೀ ದಿನ ಕಷ್ಟಪಟ್ರೆ 100 ರೂಪಾಯಿ ಸಂಪಾದನೆ ಮಾಡ್ತೀನಿ, ಅದ್ರಲ್ಲಿ ನಿಮ್ಗೆ ತಿನ್ನಿಸ್ಲಾ ಅಥವಾ ಕುಡಿಸ್ಲಾ? ಪತಿನ ಪರಮೇಶ್ವರ ಅಂತಾರೆ, ಮತ್ತೆ ಅವನನ್ನ ಪೂಜಿಸೋದು ಎಲ್ಲ ನಾರಿಯರ ಕೆಲ್ಸ. ನನ್ ಹತ್ರ ದುಡ್ಡಿಲ್ಲ, ಮತ್ತೀಗ ನಾನು ಪೂಜೆನೂ ಮಾಡಲ್ಲ. ನಿನ್ಗೆಷ್ಟು ಧೈರ್ಯ ನನ್ನ ಹತ್ರ ಈ ತರ ಮಾತಾಡೋದಕ್ಕೆ? ಈಗ್ಲೇ ಮಾಡ್ತೀನಿರು ನಿನ್ಗೆ. ರಮೇಶ್ ಹೆಂಡತಿನ ಹೊಡಿಯೋದಿಕ್ಕೆ ಅಂತ ಒಂದು ಕೋಲನ ತರ್ತಾನೆ. ಆಗ ಪಿಂಕಿ ಅಡ್ಡ ಬರ್ತಾಳೆ. ಅಪ್ಪ, ನೀವ್ ನಶೆನಲ್ಲಿ ಎಷ್ಟು ಮುಳುಗೋಗಿದ್ದೀರಾ ಅಂದ್ರೆ ಅಮ್ಮನ ಮೇಲೆ ಕೈ ಮಾಡೋಕ್ ಬಂದಿದ್ದೀರಾ? ಅದ್ರಲ್ಲೂ ಪ್ರತಿದಿನ ನಮ್ಮಿಬ್ಬರನ್ನು ಕೂಲಿ ಮಾಡಿ ಸಾಕ್ತಾ ಇದ್ದಾಳೆ. ಓ ಹೌದಾ, ಹಾಗಾದ್ರೆ ಅಮ್ಮ ಮಗಳು ಒಂದಾಗಿದ್ದೀರಾ ಅಂತ. ಓ, ನೀನ್ ತುಂಬಾ ದೊಡ್ಡೋಳಾಗಿದ್ಯಾ ಅನ್ಸುತ್ತೆ ಅಪ್ಪನ ಹತ್ರ ಜಗಳ ಆಡೋದಕ್ಕೆ. ಇವತ್ತು ನಿನಗೂ ಏಟ್ ಬೀಳುತ್ತೆ. ಕ್ಷಮಿಸ್ಬಿಡಿ ಅವಳನ್ನ, ಇನ್ನು ಮಗು ಅವಳು. ಕ್ಷಮಿಸಿದೀನಿ, ಆದ್ರೆ ಬರೀ ಸಂಜೆವರೆಗೂ ಮಾತ್ರ. ಮತ್ತೆ ಇವತ್ತಿಂದ ನಿನ್ ಜೊತೆ ಇವಳು ಕೆಲ್ಸಕ್ಕೆ ಹೋಗ್ಬೇಕು, ಹಾಗಾಗಿ ಮನೇಲಿ ದುಡಿಮೆ ಡಬಲ್ ಆಗುತ್ತೆ. ಹಾ, ಡಬಲ್ ಸಂಪಾದನೆಯಿಂದ ನಿಮ್ ಕುಡ್ತಾನು ಜಾಸ್ತಿ ಆಗೋಗತ್ತೆ. ನಿರ್ಮಲ್ ತನ್ ಮಗಳು ಪಿಂಕಿನ ಕೂಡ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಮ್ಮ ಮಗಳಿಬ್ರು ಜಲ್ಲಿ ಓರೋ ಕೆಲ್ಸ ಮಾಡ್ತಾ ಇದ್ದಾರೆ. ಆಗ 4 ಕಡೆಯಿಂದ ಮೋಡ ಕವಿಯತ್ತೆ, ಮಳೆ ಬರೋ ಹಾಗೆ ಕಾಣಿಸ್ತಾ ಇದೆ. ಪಿಂಕಿ, ಮಳೆಗಾಲದಲ್ಲಿ 3-4 ತಿಂಗಳು ಕೆಲ್ಸ ಸರಿಯಾಗಿ ನಡೆಯೋದಿಲ್ಲ. ನಿನ್ ಮದ್ವೆಗೋಸ್ಕರ ನಾನು ಸ್ವಲ್ಪ ದುಡ್ಡನ್ನ ಕೂಡ ಹಾಕಿದ್ದೀನಿ. ಈ ಮಳೆಗಾಲದಲ್ಲಿ ಏನೇ ಕೆಲ್ಸ ಸಿಕ್ಕಿದ್ರೂ ಅದ್ರಲ್ಲೂ ಸ್ವಲ್ಪ ಉಳಿಸಿ ನೀನ್ ಮದ್ವೆ ಮಾಡ್ಬಿಡ್ತೀನಿ. ಆಮೇಲೆ ನಿನ್ಗೆ ಈ ಕುಡುಕ ಅಪ್ಪನಿಂದ ಬಿಡುಗಡೆ ಸಿಗತ್ತೆ. ನಿರ್ಮಲ್ ಇದನ್ನೆಲ್ಲ ತನ್ನ ಮಗಳ ಹತ್ರ ಹೇಳ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಮಳೆ ಶುರುವಾಗತ್ತೆ. ಆ ಮಳೆ ತುಂಬಾ ಜೋರಾಗಿ ಸುರಿತಿರುತ್ತೆ. ಎಲ್ಲಾ ಕೆಲಸಗಾರರು ಒಂದ್ ಕಡೆ ಸೈಡಲ್ಲಿ ನಿಲ್ತಾರೆ. ಛತ್ರಿನ ಇಟ್ಕೊಂಡು ಮೇಸ್ತ್ರಿ ಅಲ್ಲಿಗ್ ಬರ್ತಾನೆ. ಬಂದು ಹೇಳ್ತಾನೆ, ಅಯ್ಯೋ ಮೂರ್ಖರೇ, ಇದು ಸಾಧಾರಣ ಮಳೆ. ಮಳೆ ಅಂದ್ರೆ ನೀರ್ ಸುರಿಯುತ್ತೆ, ಈ ನೀರಲ್ಲಿ ನೀನು ಮುಳುಗೋದಿಲ್ಲ. ಹಾಗಾಗಿ ಸಮಯ ವ್ಯರ್ಥ ಮಾಡ್ಬೇಡ, ಸುಮ್ನೆ ಕೆಲ್ಸ ಮುಂದುವರ್ಸು. ಅಂಕಲ್, ನಾವು ಮನುಷ್ಯರೇ, ನಮ್ಮ ಆರೋಗ್ಯ ಹಾಳಾಗ್ಬೋದಲ್ವಾ? ಸ್ವಲ್ಪ ಮನುಷ್ಯತ್ವ ಇರ್ಲಿ. ಸ್ವಲ್ಪ ಎಚ್ಚರದಿಂದ ಮಾತಾಡು ಬಡ ಹುಡುಗಿ. ನಿನ್ಗೆ ಪೂರ್ತಿ ಹಣ ಬೇಕು ಅಂದ್ರೆ ಮಳೆಯಲ್ಲೂ ಕೆಲ್ಸ ಮಾಡ್ಲೇಬೇಕು, ಇಲ್ಲಾಂದ್ರೆ ಇವತ್ತಿನ 100 ರೂಪಾಯಲ್ಲಿ 50 ರೂಪಾಯಿ ಕತ್ತರಿಸ್ಬೇಕಾಗುತ್ತೆ. ಮೇಸ್ತ್ರಿ ತನ್ನ ಮಾತನ್ನ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಮತ್ತವರೆಲ್ರೂ ಮತ್ತೆ ಕೆಲ್ಸ ಶುರು ಮಾಡ್ತಾರೆ.
ಮಳೆ ತುಂಬಾ ಜೋರಾಗ್ ಸುರಿತಾ ಇರತ್ತೆ. ಹಾಗಾಗಿ ನಿರ್ಮಲ್ ಮತ್ತೆ ಪಿಂಕಿ ಇಬ್ಬರಿಗೂ ಕೂಡ ಆರೋಗ್ಯ ಹಾಳಾಗ್ ಹೋಗುತ್ತೆ. ಪಿಂಕಿ, ಈಗ ನಾವು ಮನೆಗ್ ಹೋಗ್ಬೇಕಮ್ಮ, ಆರೋಗ್ಯ ಹಾಳಾಗ್ತಾನೆ ಇದೆ, ಈ ಮಳೆ ನಿಲ್ಲೋ ಮಾತೇನಿಲ್ಲ. ಸರಿಯಮ್ಮ, ನಡೀರಿ ಮನೆಗ್ ಹೋಗೋಣ. ಆದ್ರೆ ಮೇಸ್ತ್ರಿ ಇವತ್ತಿನ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆಗ ಮನೇಲಿ ಊಟ ಏನ್ ಮಾಡೋದು? ಹೌದಮ್ಮ, ಬಡವ್ರು ನಾವು, ಕೂಲಿ ಮಾಡಿದ್ರೆ ಮಾತ್ರ ಊಟ ಮಾಡಕ್ಕಾಗೋದು. ಆದ್ರೆ ಯೋಚನೆ ಮಾಡ್ಬೇಡ, ಆ ದೇವ್ರು ಯಾವ್ದಾದ್ರೂ ಒಂದ್ ದಾರಿ ತೋರಿಸೇ ತೋರಿಸ್ತಾನೆ. ಅಮ್ಮ ಮಗಳಿಬ್ರು ಹೇಗೋ ಮಾಡಿ ಆ ಮಳೆನಲ್ಲೇ ವಾಪಸ್ ಮನೆಗ್ ಬರ್ತಾರೆ. ಅಮ್ಮ ಮಗಳಿಬ್ರು ಮನೆಗ್ ಬಂದು ನೋಡ್ತಾರೆ, ರಮೇಶ್ ಪರಿಸ್ಥಿತಿ ಹದಗೆಟ್ಟೋಗಿರತ್ತೆ. ಅವನು ರಕ್ತದ ವಾಂತಿ ಮಾಡ್ತಾ ಇರ್ತಾನೆ. ಅಪ್ಪ, ಏನಾಯ್ತು ನಿಮ್ಗೆ? ಮಳೆ ಬರ್ತಿದೆ, ಇವ್ರನ್ನ ಹಾಸ್ಪಿಟಲ್ಗೆ ಹೇಗ್ ಕರ್ಕೊಂಡು ಹೋಗೋದು? ನಾನು ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಅಪ್ಪ, ಅಮ್ಮ ನನ್ ಮದ್ವೆಗೋಸ್ಕರ ಅಂತ ಸ್ವಲ್ಪ ದುಡ್ಡು ಕೂಡ ಹಾಕಿದ್ದಾರೆ, ಆ ದುಡ್ಡಲ್ಲೇ ನಿಮ್ಗೆ ಚಿಕಿತ್ಸೆ ಕೊಡಿಸ್ತೀವಿ. ಅಪ್ಪ, ಜಾಸ್ತಿ ಯೋಚಿಸ್ಬೇಡಿ ಅಪ್ಪ. ಹಾ, ಈಗ ಬೇಗ ಹೋಗೋಣ. ಆದ್ರೆ ಅಮ್ಮ, ಈ ಸಮಯದಲ್ಲಿ ಹೊರಗಡೆ ರಿಕ್ಷಾ ಕೂಡ ಇಲ್ವಲ್ಲ? ನಾವಿಬ್ರು ಇವ್ರನ್ನ ನಮ್ ಕೈಯಲ್ಲೇ ಎತ್ಕೊಂಡು ಹೋಗೋಣ ಅಮ್ಮ. ನಿರ್ಮಲ್ ಮತ್ತೆ ಪಿಂಕಿ ರಮೇಶ್ನ ಕೈಯಲ್ಲೇ ಎತ್ಕೊಂಡು ಆ ಮಳೆಲೆ ನಡ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಿನ ತನಕ ರಮೇಶ್ಗೆ ಟ್ರೀಟ್ಮೆಂಟ್ ನಡೀತಾ ಇರತ್ತೆ. ಮತ್ತೆ ಡಾಕ್ಟರ್ ಪಿಂಕಿ ಹತ್ರ ಬರ್ತಾರೆ, ಅವಳಿಗೆ ರಮೇಶ್ ಪರಿಸ್ಥಿತಿ ಬಗ್ಗೆ ವಿವರಿಸ್ತಾರೆ. ನೀನು ನಮ್ಮ ಕೌಂಟರ್ಲ್ಲಿ ಕಟ್ಟಿರೋ ಹಣ ನಿಮ್ಮ ತಂದೆಯ ಚಿಕಿತ್ಸೆಗೆ ಸಾಲೋದಿಲ್ಲ, ಜೊತೆಯಲ್ಲಿ ಅವರು ಮಳೆಯಲ್ಲಿ ನೆನ್ಕೊಂಬೇರೆ ಬಂದಿದ್ದಾರೆ. ಡಾಕ್ಟರ್ ಸರ್, ನಾವು ಜೀವನ ಪೂರ್ತಿ ಸಂಪಾದನೆ ಮಾಡಿರೋ ಅಂತ ದುಡ್ಡದು, ಇವತ್ತು ಅದು ಕೂಡ ಮಳೆಯಲ್ಲಿ ನೆಂದು ಹೋಯ್ತು. ನಾನು ಕೂಡ ಬಡ ಕುಟುಂಬದಿಂದನೇ ಬಂದಿರೋದು, ಹಾಗಾಗಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ನಿಮ್ಮ ತಂದೆ ಲಿವರ್ ಡ್ಯಾಮೇಜ್ ಆಗಿದೆ, ಅದನ್ನ ಸರಿ ಮಾಡೋದಕ್ಕೆ ತುಂಬಾ ದುಡ್ಡಾಗುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಪುಟ್ಟಿ, ನಾನ್ ನಿಜ ಹೇಳ್ತಿದ್ದೀನಿ. ಆದ್ರೆ ಹೊಸ ಲಿವರ್ ಅನ್ನ ಹಾಕೋದಕ್ಕೆ 50 ಲಕ್ಷದಷ್ಟು ಹಣ ಖರ್ಚಾಗುತ್ತೆ. ನಾವಂತೂ 50,000 ಕೂಡ ನೋಡಿಲ್ಲ. ಒಂದ್ ವೇಳೆ ನಿಮ್ಮ ತಂದೆನ ಕಾಪಾಡ್ಬೇಕಂದ್ರೆ ನೀನು ಎಂತ ವ್ಯಕ್ತಿನ ಹುಡುಕ್ಬೇಕು ಅಂದ್ರೆ ಅವನು ಅವನ ಲಿವರ್ ಅನ್ನ ದಾನ ಮಾಡಬೇಕು. ನಾನ್ ಕೊಡ್ತೀನಿ ನನ್ನ ಲಿವರ್ನ. ಭಾವುಕಾತ್ಮದಿಂದ ಯಾವ್ದೇ ನಿರ್ಧಾರನ ತಗೋಬೇಡ, ಇದೇ ನನ್ ಕೊನೆ ತೀರ್ಮಾನ. ಅದರಿಂದ ನಿನ್ನ ಜೀವನ ಹೋಗ್ಬೋದು. ನೀವ್ ಜಾಸ್ತಿ ಯೋಚಿಸ್ಬೇಡಿ, ಆದ್ರೆ ಅಮ್ಮನ ಹತ್ರ ಮಾತ್ರ ಹೇಳ್ಬೇಡಿ, ಇವಾಗ ಆದಷ್ಟು ಬೇಗ ಲಿವರ್ನ ಚೇಂಜ್ ಮಾಡಿ. ಡಾಕ್ಟರ್ ಪಿಂಕಿನ ಕೂಡ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾರೆ, ಅವಳ ಲಿವರ್ ಅನ್ನ ತೆಗಿತಾರೆ. ಪಿಂಕಿ ಆ ಬೆಡ್ಡಿಂದ ಎದ್ದೇಳೋದೇ ಇಲ್ಲ. ಡಾಕ್ಟರ್ ಪಿಂಕಿ ತಾಯಿಗೆ ಎಲ್ಲಾ ವಿಷಯನೂ ಹೇಳ್ತಾರೆ. ಮತ್ತವಳು ತುಂಬಾ ಅಳ್ತಾಳೆ. ಮಾರನೇ ದಿನ ರಮೇಶ್ಗೂ ಪ್ರಜ್ಞೆ ಬರತ್ತೆ. ಅವನು ಪಿಂಕಿ ಬಗ್ಗೆ ಕೇಳ್ದಾಗ ನಿರ್ಮಲ್ ಅಳ್ತಾ ಅಳ್ತಾನೆ ಎಲ್ಲಾ ವಿಷಯನೂ ಹೇಳ್ತಾಳೆ. ನಾನು ಸಣ್ಣ ವಯಸ್ಸಿಂದ ತಂದೆ ಸ್ಥಾನದಲ್ಲಿ ಅವಳಿಗೆ ಏನು ಮಾಡಿಲ್ಲ, ಆದ್ರೆ ಅವಳು ಮಗಳಾಗಿ ತನ್ನ ಕರ್ತವ್ಯನ ನಿರ್ವಹಿಸ್ಬಿಟ್ಲು, ಭಗವಂತ ಕೂಡ ನನ್ನನ್ನ ಕ್ಷಮಿಸೋದಿಲ್ಲ. ರಮೇಶ್ ತುಂಬಾ ಅಳ್ತಾನೆ. ಮತ್ತೆ ನಿರ್ಮಲ್ ಅವನನ್ನ ಸಮಾಧಾನ ಮಾಡ್ತಾಳೆ. ಈಗ ಅವನು ಎಲ್ಲ ಕೆಟ್ಟ ಚಟನ ಬಿಟ್ಟು ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾನೆ.